ಸರ್ಕಾರಗಳು ಬಡ ಜನರ ಏಳಿಗೆಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿ ಈ ವಸತಿ ಯೋಜನೆ ಕೂಡ ಒಂದು. ಇಲ್ಲೊಂದು ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಉಪಾಧ್ಯಕ್ಷ ತನ್ನ ಹೆಸರಿಗೆ ಮನೆ ಮಾಡಿಕೊಂಡು ಹಣ ಪಡೆದಿರುವುದಲ್ಲದೆ ತನ್ನ ಮಗನ ಹೆಸರಿಗೂ ಮನೆ ಮಾಡಿ ಸರ್ಕಾರಕ್ಕೆ ಮೋಸವೆಸಗಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ, ನೀವೇ ನೋಡಿ. ಯೋಜನೆಗಳು ಜಾರಿಗೆ ತಂದಿದೆ ಅಂದ್ರೆ ಬಡ ಜನಗಳಿಗೆ ಒಂದಿಷ್ಟು ಯೋಜನೆಗಳು ಜಾರಿಗೆ ತಂದ್ರೆ ಅವರು ಕೂಡ ಅವರ ಜೀವನ ಶೈಲಿ ಬದಲಾಗುತ್ತೆ ಅನ್ನೋ ಕಾರಣಕ್ಕಾಗಿ ಸರ್ಕಾರದಿಂದ ಹಲವಾರು ಯೋಜನೆಗಳು ಜಾರಿ ತಂದಿರುವಂತದ್ದು. ಆದರೆ ಸೂರಿಲ್ಲದ ಗ್ರಾಮೀಣ ಭಾಗದ ಬಡ ಜನರಿಗೆ ಅನುಕೂಲ ಆಗ್ಲಿ ಅಂತ ಈ ಒಂದಿಷ್ಟು ಯೋಜನೆಗಳು ಜಾರಿಗೆ ತಂದಿದೆ. ವಸತಿ ಯೋಜನೆಯ ಮನೆಯ ನಿರ್ಮಾಣದಲ್ಲೂ ಇದು ಶ್ರೀನಿವಾಸಪುರದಲ್ಲಿ ಅಧಿಕಾರಿಗಳು ದುಡ್ಡು ಹೊಡೆಯುವ ಕೆಲಸ ಮಾಡ್ತಾ ಇದ್ದಾರೆ. ಮುದಿಮಡುಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂಟಿಪಲ್ಲಿಯಲ್ಲಿ ನಡೆದಿರುವಂತಹ ಘಟನೆ. ಒಂದೇ ಕುಟುಂಬಕ್ಕೆ ಮೂರು ಮನೆ ಮಂಜೂರು ಮಾಡಿರುವ ಅಧಿಕಾರಿಗಳು ಇವರು. ಅಂದ್ರೆ ಅಪ್ಪ ಮಕ್ಕ ಇಬ್ಬರಿಗೂ ಒಂದೇ ಮನೆಗೆ ಎರಡು ಬಿಲ್ ಕೂಡ ಇವರು ಹಾಕಿಕೊಟ್ಟಿರುವಂತದ್ದು ಬಿಲ್ ಮಾಡಿ ಗೋಲ್ಮಾಲ್ ಮಾಡಿರೋದು ಬೆಳಕಿಗೆ ಬಂದಿದೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸ್ವಕ್ಷೇತ್ರ ಶ್ರೀನಿವಾಸಪುರ ತಾಲೂಕಿನ ಮುದಿಮಡುಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂಟಿಪಲ್ಲಿ ಎನ್ನುವ ಗ್ರಾಮದಲ್ಲಿ ಇದು ನಡೆದಿರುವಂತದ್ದು. ವೆಂಕಟರಮಣಪ್ಪ ಎನ್ನುವರು ತಮ್ಮ ಮಗ ರೆಡ್ಡಿ ಪ್ರಕಾಶ್ ಹೆಸರಿನಲ್ಲಿ ಬಿಲ್ ಮಾಡಿದ್ದಾರೆ. ಅಂದ್ರೆ ಒಂದೇ ಮನೆಯಲ್ಲಿ ಎರಡು ಬಿಲ್ ಮಂಜೂರು ಮಾಡಿರುವಂತದ್ದು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಅದಾದ ಬಳಿಕ ದೇವರಾಜು ಅರಸು ವಸತಿ ಯೋಜನೆಯಲ್ಲೂ ಕೂಡ ಬಿಲ್ ಮಾಡಿದ್ದಾರೆ. ಹೆಸರಿಗೆ 2.75 ಲಕ್ಷ ಮನೆ ಮಂಜೂರು ಮಾಡಿಕೊಂಡಿದ್ದಾರೆ. ಎರಡು ಮನೆಗಳ ಬಿಲ್ಗಳನ್ನ ಮಾಡಿಕೊಂಡಿರುವುದು ಕೂಡ ಇಲ್ಲಿ ಬೆಳಕಿಗೆ ಬಂದಿದೆ. ಒಂದೇ ಕುಟುಂಬಕ್ಕೆ ಮೂರು ಮನೆ ಮಂಜೂರು ಮಾಡಿ ಪಂಚಾಯಿತಿ ಅಧಿಕಾರಿಗಳು ಅಂದ್ರೆ ಇವರೇ ಅಲ್ಲಿ ಮಂಜೂರು ಮಾಡಿರುವಂತದ್ದು. ಒಂದೇ ಕುಟುಂಬಕ್ಕೆ ಮೂರು ಮನೆ ಮಂಜೂರು ಮಾಡಿರುವಂತದ್ದು. ಅಪ್ಪ ಮಗ ಇಬ್ಬರಿಗೂ ಒಂದೇ ಮನೆ ಎರಡು ಬಿಲ್ ಮಾಡಿ ಗೋಲ್ಮಾಲ್ ಮಾಡ್ತಾ ಇರೋದು ಕೂಡ ಇಲ್ಲಿ ಬೆಳಕಿಗೆ ಬಂದಿದೆ. ಮಗ ರೆಡ್ಡಿ ಪ್ರಕಾಶ್ ಎನ್ನುವರಿಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಮನೆ ಮಂಜೂರು ಮಾಡಿಸಿದ್ದು, ಬಳಿಕ ದೇವರಾಜು ಅರಸು ವಸತಿ ಯೋಜನೆಯಿಂದ ವೆಂಕಟರಮಣಪ್ಪ ತಮ್ಮ ಹೆಸರಿಗೆ 2.75 ಲಕ್ಷ ಮನೆ ಮಂಜೂರು ಮಾಡಿಸಿಕೊಂಡಿದ್ದಾರೆ. ಇನ್ನು ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ತನ್ನ ಅತ್ತೆ ಮುನಿಯಮ್ಮ ಎನ್ನುವರ ಹೆಸರಿಗೂ ಕೂಡ ಇವರು ಮನೆ ಮಂಜೂರು ಮಾಡಿಕೊಂಡಿರುವಂತದ್ದು. ಹಾಗಾದ್ರೆ ಒಂದೇ ಕುಟುಂಬಕ್ಕೆ ಮೂರು ಮನೆ ಸಿಕ್ಕಂತಾಗಿದೆ. ಇಲ್ಲಿ ಎಲ್ಲಾ ಯೋಜನೆಗಳು ಇವರು ಮಂಜೂರು ಮಾಡಿದ್ದಾರೆ. ಅಂದ್ರೆ ಒಂದೇ ಕುಟುಂಬಕ್ಕೆ ಅಂದ್ರೆ ಅಪ್ಪ ಮಗ ಇಬ್ಬರು ಒಂದೇ ಕುಟುಂಬಕ್ಕೆ ಎರಡು ಮನೆ ಮಂಜೂರು ಮಾಡಿಕೊಂಡಿರುವಂತದ್ದು. ಇದರ ಜೊತೆಗೆ ಅಂಬೇಡ್ಕರ್ ವಸತಿ ಯೋಜನೆಯಡಿ ಆ ಹೆಸರಿನಲ್ಲೂ ಕೂಡ ತಮ್ಮ ಅಂದ್ರೆ ಅತ್ತೆಯ ಮುನಿಯಮ್ಮ ಎನ್ನುವರ ಹೆಸರಿಗೆ ಕೂಡ ಇಲ್ಲಿ ಮಂಜೂರು ಮಾಡಿಕೊಂಡಿರುವಂತದ್ದು. ಒಟ್ಟಾಗಿ ಮೂರು ಅಂದ್ರೆ ಒಂದೇ ಕುಟುಂಬಕ್ಕೆ ಮೂರು ಮನೆ ಸಿಕ್ಕಂತಾಗಿದೆ ಅನ್ನೋದು ಕೂಡ ಇಲ್ಲಿ ಆರೋಪ ಕೇಳಿ ಬರ್ತಾ ಇದೆ. ಈಗ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ, ಒಂದೇ ಬಿಲ್ ಅಲ್ಲಿ 4 ಬಿಲ್ ಆಗಿರುವಂತದ್ದು ಕಾಣಿಸ್ತಾ ಇದೆ. ಅಪ್ಪ ಮಗ ಮತ್ತೆ
ಅಂದ್ರೆ ಅವರ ಅತ್ತೆಯ ಹೆಸರಿನಲ್ಲೂ ಕೂಡ ಇಲ್ಲಿ ಮಂಜೂರಾಗಿರುವಂತದ್ದು ಆ ಬಿಲ್ ನಲ್ಲಿ ಕಾಣಿಸ್ತಾ ಇದೆ. ಈಗ ಯೆಲ್ಲೋ ಮಾರ್ಕ್ ಕೂಡ ಅಲ್ಲಿ ಕಾಣಿಸ್ತಾ ಇದೆ, ಆ ಒಂದು ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ಅವರು ಯಾವ ರೀತಿಯಾಗಿ ಅಲ್ಲಿ ಮಂಜೂರು ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಅಲ್ಲಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅದೇ ಗ್ರಾಮದ ಒಬ್ಬರು ಲಕ್ಷ್ಮೀಪತಿ ನಾಯಕ್ ಎನ್ನುವರು ಕೂಡ ದೂರು ಸಲ್ಲಿಸಿರುವಂತದ್ದು. ಹಾಗಾದ್ರೆ ಒಂದೇ ಕುಟುಂಬಕ್ಕೆ ಎರಡು ಬಿಲ್ ಇವರು ಮಂಜೂರು ಮಾಡಿಕೊಂಡಿದ್ದಾರೆ, ಅಂದ್ರೆ ಎಷ್ಟು ಯೋಜನೆ ಬಂದಿದ್ದಾವೆ. ಇವರ ಒಂದು ಅಪ್ಪ ಮಗನ ಹೆಸರಿಗೆ ಒಂದೊಂದು ಬೇರೆ ಬೇರೆ ರೀತಿಯಾಗಿ ಮಂಜೂರು ಮಾಡಿರುವಂತದ್ದು ಒಂದೇ ಬಿಲ್ಲು. ಇದರ ಜೊತೆಗೆ ಅತ್ತೆಯ ಹೆಸರಿನಲ್ಲೂ ಕೂಡ ಇನ್ನೊಂದು ಯೋಜನೆ ಮಂಜೂರು ಮಾಡಿರುವಂತದ್ದು ಅನ್ನೋದು ಕೂಡ ಅಲ್ಲಿ ಅದೇ ಗ್ರಾಮದ ಲಕ್ಷ್ಮೀಪತಿ ನಾಯಕ್ ಎನ್ನುವರು ಕೂಡ ಇಲ್ಲಿ ಆರೋಪ ಮಾಡಿರುವಂತದ್ದು ಅಲ್ಲಿ ಕಾಣಿಸ್ತಾ ಇದೆ. ಪೇಪರ್ ಅಲ್ಲಿ ಯಾವ ರೀತಿಯಾಗಿ ಅವರು ಮಂಜೂರು ಮಾಡಿರುವಂತದ್ದು ಎಲ್ಲ ಅದು ಕೂಡ ದೃಶ್ಯಗಳಲ್ಲಿ ಕಾಣ್ತಾ ಇದೆ. ಯಾವ ರೀತಿ ಬಿಲ್ ಹಾಕಿದ್ದಾರೆ, ಒಂದೇ ಕುಟುಂಬಕ್ಕೆ ಒಂದೇ ಬಾಗಿಲು ಕಾಣಿಸ್ತಾ ಇದೆ. ಅಲ್ಲಿ ಒಂದು ಮನೆಗೆ ಈಗ ಒಂದು ಎರಡು ಮೂರು ಬಾಗಿಲು ಇದ್ರು ಕೂಡ ಅದನ್ನೇ ಒಂದು GPS ಆಗಿ ಅವರು GPS ಮೂಲಕ ಅವರು ಕುಮ್ಮಕ್ಕಿನಿಂದ ಈ ಒಂದು ಬಿಲ್ ಹಾಕಿರುವಂತದ್ದು ಕಾಣಿಸ್ತಾ ಇದೆ. ಅಲ್ಲಿ ಈಗ ಇದು ಎಲ್ಲ ಬಿಲ್ ಹಾಕಿರುವಂತದ್ದು ಕೂಡ ನೀವು ನೋಡಿದ್ರಿ. ಈ ತಂದೆ ಮಗ ಇಬ್ಬರು ಅಕ್ರಮವೆಸಗಿರುವಂತದ್ದು, ಇದರಲ್ಲಿ ಅಧಿಕಾರಿಗಳು ಕೂಡ ಇಲ್ಲಿ ಶಾಮೀಲ್ ಆಗಿದ್ದಾರೆ. ಯಾಕಂದ್ರೆ ಇವರೇ ಕೂಡ ಅಲ್ಲಿ ಹಾಕಿ ಕೊಡ್ತಾ ಇದ್ರಂತೆ, ಒಂದೇ ಕುಟುಂಬಕ್ಕೆ ಎರಡು ಬಿಲ್ ಹಾಕಿ ಕೊಡ್ತಾ ಇದ್ರಂತೆ. ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲ್ ಆಗಿದ್ದಾರೆ ಅನ್ನೋದು ಕೂಡ ಇಲ್ಲಿನ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ವೆಂಕಟರಮಣಪ್ಪ ಹಾಗೂ ರೆಡ್ಡಿ ಪ್ರಕಾಶ್ ದೂರವಾಣಿಗೆ ಕರೆಯನ್ನ ಸ್ಪಂದಿಸುತ್ತಿಲ್ಲ. ಯಾಕಂದ್ರೆ ಈ ವಿಚಾರ ಎಲ್ಲ ಹೊರಗಡೆ ಬಂದಾಗ, ಬಯಲು ಆದಾಗ ಇದಕ್ಕೆ ಯಾವುದೇ ರೀತಿಯಾಗಿ ಅವರು ಸ್ಪಂದನೆ ಕೊಟ್ಟಿಲ್ಲ. ದೂರವಾಣಿ ಕರೆ ಸಂಪರ್ಕ ಮಾಡಿದ್ರು ಕೂಡ ಅವರು ಇದಕ್ಕೆ ಯಾವುದೇ ರೀತಿಯಾಗಿ ಸ್ಪಂದಿಸ್ತಾ ಇಲ್ಲ. ಇನ್ನು 2021 ವರ್ಷದಲ್ಲಿ ಈ ಅಕ್ರಮ ಬೆಳಕಿಗೆ ಬಂದು ಗ್ರಾಮಸ್ಥರು ದೂರು ಕೂಡ ನೀಡಿದ್ರಂತೆ. ಶ್ರೀನಿವಾಸ್ಪುರ ತಾಲೂಕು ಪಂಚಾಯತಿ ಅಧಿಕಾರಿಗಳು ಸ್ಪಂದಿಸದೆ ಮೌನಕ್ಕೆ ಶರಣಾಗಿರುವ ಆರೋಪ ಕೂಡ ಅಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಅಪ್ಪ ಮಗನಿಗೆ ಮನೆ ಮಂಜೂರು ಮಾಡಲು ಅಧಿಕಾರಿಗಳು ನಕಲಿ GPS ಮಾಡಿರುವ ಆರೋಪ ಕೂಡ ಇಲ್ಲಿ ಕೇಳಿ ಬಂದಿದೆ. ಅಪ್ಪ ವೆಂಕಟರಮಣಪ್ಪ ಹಾಗೂ ಮಗ ರೆಡ್ಡಿ ಪ್ರಕಾಶ್ಗೆ ಒಂದೇ ಮನೆಗೆ ಎರಡು GPS ಮಾಡಿ ಹಣ ಗುಳುಂ ಮಾಡಿದ್ದಾರೆ ಅನ್ನೋದು ಕೂಡ ಗ್ರಾಮಸ್ಥರು ಹಾಗೂ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಪಂಚಾಯತಿಗೆ ದೂರು ನೀಡಿದ್ದಾರೆ. ಇದು ಮುದಿಮಡುಗು ಗ್ರಾಮ ಪಂಚಾಯತಿ PDO ನರೇಂದ್ರ ಎನ್ನುವರ ಕುಮ್ಮಕ್ಕಿನಿಂದ ನಕಲಿ GPS ಎಂಟ್ರಿ ಮಾಡಿ ಎರಡು ಮನೆಗಳ ಬಿಲ್ಗಳನ್ನ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ನೋಡ್ತಾ ಇದ್ರೆ ಈಗ ದೃಶ್ಯಗಳಲ್ಲಿ ಕಾಣಿಸ್ತಾ ಇರುವಂತದ್ದು ಒಂದೇ ಮನೆಗೆ ಎರಡು ಬಿಲ್ ಮಾಡಿದ್ದಾರೆ. ಆ ಮನೆ ಕೂಡ ಅಲ್ಲಿ ಕಾಣಿಸ್ತಾ ಇದೆ. ಯಾವ ರೀತಿಯಾಗಿ ಅವರು ಅಂದ್ರೆ ಬಿಲ್ ಮಾಡಿರುವಂತದ್ದು ಅಂದ್ರೆ ಅಪ್ಪ ಮಗನ ಈ ಅಕ್ರಮದಲ್ಲಿ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ, ಇವರದ್ದು ಕೂಡ ಕೈವಾಡ ಇದೆ ಅಲ್ಲಿ ಅನ್ನೋದು ಕೂಡ ಇಲ್ಲಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಗುಂಟಪಲ್ಲಿ ಗ್ರಾಮದಲ್ಲಿ ಇದು ಆಗಿದ್ದು ಘಟನೆ. ಎಸ್, ಈಗ ನೋಡ್ತಾ ಇದ್ದೀರಾ ಇಲ್ಲಿ ಮನೆ ಕಾಣಿಸ್ತಾ ಇರುವಂತದ್ದು. ಈ ಮನೆಗೆ ಎರಡು ಬಿಲ್ ಮಂಜೂರು ಮಾಡಿದ್ದಾರಂತೆ. ಒಂದು ವಸತಿ ಯೋಜನೆ ಹಾಗೂ ಇನ್ನು ಒಂದು ಈ ಅಂಬೇಡ್ಕರ್ ವಸತಿ ಯೋಜನೆ ಅಡಿ ಇವೆರಡು ಕೂಡ ಇಲ್ಲಿ ಮಂಜೂರು ಮಾಡಿರುವಂತದ್ದು. ಒಂದೇ ಮನೆಗೆ ಎರಡು ಯೋಜನೆಯನ್ನ ಮಂಜೂರು ಮಾಡಿ ಎರಡು ಬಿಲ್ ಕೂಡ ಕೊಟ್ಟಿರುವಂತದ್ದು ಇಲ್ಲಿನ ಅಧಿಕಾರಿಗಳು.
ಎಸ್, ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ಅವರು ಕೂಡ ಅಲ್ಲಿನ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಅವರ ಜೊತೆ ಕೂಡ ಸಂಪರ್ಕ ಮಾಡಿದ್ದಾರೆ. ಯಾವ ರೀತಿಯಾಗಿ ಅವರು ಪ್ರತಿಕ್ರಿಯಿಸಿದ್ದಾರೆ ಎಂದು ಕೂಡ ನೋಡೋಣ, ಬನ್ನಿ. ಸರ್, ಅದೇ ಈ ಗುಟ್ಟುಪಲ್ಲಿದು ಮುಂದೆ ಮನೆಗೆ ಮೂರ್ ಬಿಲ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಆರೋಪ ಕೇಳಿ ಬರ್ತಾ ಇದೆ ಸರ್, ತಾವೇನ್ ಹೇಳ್ತೀರಾ ಸರ್? ಗುಟ್ಟುಪಲ್ಲಿದು ಆಲ್ರೆಡಿ ಅದು ಸಿಇಒ ಹತ್ರ ಸಾಹೇಬ್ರ ಹತ್ರ ಡಿಸ್ಕಷನ್ ಆಗಿದೆ. ಸೊ ನಾನು ಒಂದ್ಸಲಿ ಬಂದ್ ಪರಿಶೀಲನೆ ಮಾಡ್ಬಿಟ್ಟು ಅದ್ರ ಬಗ್ಗೆ ಹೇಳ್ತೀನಿ. ಸರ್, ಅಂದ್ರೆ ನಿಮ್ಗೆ ಈ ಹಿಂದೆ ವಿಚಾರ ಗೊತ್ತಾಗಿರ್ಲಿಲ್ಲ ಸರ್? ಹಿಂದೆ ವಿಚಾರ ಗೊತ್ತಾಗಿತ್ತು, ಈ ಕೆಲಸದ ಒತ್ತಡದಲ್ಲಿ ನೋಡಕ್ ಆಗಿಲ್ಲ ಅದನ್ನ. ಅದ್ ಪರಿಶೀಲನೆ ಮಾಡ್ತೀನಿ ನಾನು, ಎರಡನೇ ತಾರೀಕು ಮತ್ತೆ ಬಂದ್ ಪರಿಶೀಲನೆ ಮಾಡ್ಬಿಟ್ಟು ಕ್ಲಿಯರ್ ಕಟ್ ಆಗಿ ನಾನು ಹೇಳ್ತೀನಿ ಅದಕ್ಕೇನಂತ. ಸರ್, ಹೇಳ್ತಾರೆ ಮೂರ್ ಜನ ಸಪರೇಟ್ ಸಪರೇಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದನ್ನ ಹತ್ರಕ್ ಬಂದ್ ನೋಡಿದ್ರೆ ಗೊತ್ತಾಗೋದು. ಸರ್, ಅಂದ್ರೆ ನಿಮ್ಮ ಪಿ ಡಿ ಓ ಅವರು ಮೂರ್ ಮನೆಗೆ ಮಾಡಿದ್ದಾರೆ ಅಂತ ಒಂದು ಲಕ್ಷ್ಮೀಪತಿ ಅನ್ನೋರು ಒಂದು ಆರೋಪ ಮಾಡ್ತಿದ್ದಾರೆ ಸರ್ ಅವ್ರ ಮೇಲೆ. ಅದೇ ಅವ್ರ ಆರೋಪ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಪಿ ಡಿ ಒನ್ ಕೇಳಿದಾಗಿಲ್ಲ ಸರ್. ಮೂರ್ ಜನಕ್ಕೂ ಸಪರೇಟ್ ಆಗಿ ಹಾಕಿದಿವಿ ಅಂತ ಹೇಳ್ತಾರೆ. ಅಲ್ಲಿ ಹತ್ರ ಬಂದು ನೋಡಿದಾಗ್ಲೇ ಅದು ಗೊತ್ತಾಗುತ್ತೆ. ಸರ್, ನೀವು ಸ್ಪಷ್ಟನೆ ಕೊಟ್ಟಿದ್ರಲ್ಲ ಅಂದ್ರೆ ಸರ್ ಇದು ಪಿ ಡಿ ಓ ಅವ್ರು ಮಾಡಿರೋದು ತಪ್ಪು ಇದು ಬರ ಅಂತಂದ್ರೆ ಅವರು ಆರೋಪ ಮಾಡಿರೋದ್ರಲ್ಲಿ ತಪ್ಪು ಅಂತ ಮೇಲ್ಗಡೆ ಕಾಣಿಸ್ತಾ ಇದೆ. ಕ್ಲಿಯರ್ ಕಟ್ ಆಗಿ ನಮ್ಗೆ ವರದಿ ಕೊಡಿ ಅಂತ ಹೇಳಿದ್ದೆ ನಾನು ಹಿಂದೆ. ಅದನ್ನ ಪರಿಶೀಲನೆ ಮಾಡ್ಬಿಟ್ಟು ಹೇಳ್ತೀನಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಇದರ ಕುರಿತಾಗೂ ಕೂಡ ಅಲ್ಲಿನ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಯವರು ಆನಂದ್ ಅವರು ಕೂಡ ಇಲ್ಲಿ ಪ್ರತಿಕ್ರಿಯಿಸಿರುವಂತದ್ದು ಇದೇ ವಿಷಯವಾಗಿ ಇನ್ನು ದೂರುದಾರರಾಗಿರುವಂತಹ ಲಕ್ಷ್ಮೀಪತಿ ನಾಯಕ್ ಅವರು ಏನ್ ಹೇಳಿದ್ರೆ ಅಂತ ಕೇಳೋಣ, ಬನ್ನಿ. ಲಕ್ಷ್ಮೀಪತಿ ನಾಯಕ್ ಅಂತ ನಮ್ಮ ಹೆಸರು. ನಮ್ಮೂರು ಗುಂಟುಪಲ್ಲಿ, ಶ್ರೀನಿವಾಸಪುರ ತಾಲೂಕ ಜಿಲ್ಲೆ, ಮುದುಮಡು ಪಂಚಾಯಿತಿ. ನಮ್ಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ತುಂಬಾ ಅವ್ಯವಹಾರ ನಡೀತಾ ಇರುವುದು ಕಾರಣ. ಇದರ ಬಗ್ಗೆ ನಾನು ಎಷ್ಟೋ ಮಾಹಿತಿಗಳು ಕೊಟ್ಟರು, ನನಗೆ ನ್ಯಾಯ ದೊರಕ್ತಾ ಇರುವುದಿಲ್ಲ. ಮೇಲಿನ ಅಧಿಕಾರಿಗಳಿಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ದೂರು ನೀಡಿದ್ದೀನಿ. ನಾನು ದೂರು ನೀಡಿದರೂ ಸಹ ನನಗೆ ನ್ಯಾಯ ದೊರಕ್ತಾ ಇಲ್ಲ. ಅರ್ಜಿಗಳು ಕೊಟ್ಟು ನಾನು ಡಾಕ್ಯುಮೆಂಟು ತರ್ತಿದ್ದೀನಿ. ನಮ್ಮ ಮುದುಮುಡುಗು ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಓ ನರೇಂದ್ರ ಬಾಬು ಅಂತ ಪಿ ಡಿ ಓ ಅವರು ಇದೇ ಗುಂಟುಪಲ್ಲಿಗೆ ಸೇರಿದ ಪಿ ಡಿ ಓ ಅವರು ನಮಗೆ ಗ್ರಾಮಕ್ಕೆ ಫಲಾನುಭವಿಗಳು ಇದ್ದವರೇ ಕೊಡ್ತಾ ಇದ್ದಾರೆ ಹೊರತು ಇಲ್ಲದವ್ರಿಗೇನೋ ಅವನು ಸಹಾಯ ಮಾಡಲಿಲ್ಲ. ಇಲ್ಲದವರು ಇಲ್ಲದಂಗೆ ಇದ್ದಾರೆ, ಕೊಡೋವ್ರೆ ಕೊಡ್ತಾ ಇದ್ದಾರೆ. ಒಂದೇ ತಳಪಾಯಕ್ಕೆ ಒಂದು ಎರಡು ಮೂರು ಹೆಂಡತಿಗೊಂದು, ಗಣನಿಗೊಂದು, ಹೆಂಡತಿಗೊಂದು, ಗಣನಿಗೊಂದು, ಮಗನಿಗೊಂದು, ಮತ್ತೆ ಹೆಂಡತಿಗೊಂದು, ಮತ್ತೆ ಅತ್ತೆಗೆ ಒಂದು, ಈ ಥರ ಕೊಡ್ತಾ ಇದ್ದಾರೆ ಹೊರತು ನಮಗೆ ಅನಾನುಕೂಲ ಆಗಿಬಿಟ್ಟಿದ್ದೆ ಕೆಲವರಿಗೆ. ಇವನು ಮಾಹಿತಿ ಇವನು ಕೇಳಿದರೆ ನೀನು ಏನು ಮಾಡ್ಕೋದ್ರೆ ಮಾಡ್ಕೋ, ನೀನು ಏನು ತನಿಖೆ ಮಾಡ್ಕೊಂಡ್ರೆ ಮಾಡ್ಕೋ, ನೀನು ನನಗೆ ಭಯ ಇಲ್ಲ ಅಂತ ಹೇಳ್ತಾನೆ. ನಾವು ಅದಕ್ಕೋಸ್ಕರ ಅರ್ಜಿಗಳು ಕೊಟ್ಟು ಕೊಟ್ಟು ನಾಚಿಕೆ ಆಗಿಬಿಟ್ಟಿದೆ. ನಾನು ಸುಮ್ಮನೆ ಮನೆಯಲ್ಲಿ ಕೂತ್ಬಿಟ್ಟಿದ್ದೀನಿ. ಆದ್ದರಿಂದ ತಮ್ಮನ್ನು ಮಾಧ್ಯಮಂತರ ಮುಖಾಂತರ ನಾನು ಬೇಡಿಕೊಂಡಿದ್ದೀನಿ, ಇವರಿಗೆ ಸ್ವಲ್ಪ ನಮಗೆ ಸಹಾಯ ಮಾಡಿಸಿ ನಮಗೆ ನ್ಯಾಯ ತೋರಿಸಬೇಕು ಅಂತ ನಾನು ನಿಮ್ಮನ್ನು ಬೇಡಿಕೊಳ್ಳುವುದಕ್ಕೆ ನಿಮ್ಮನ್ನು ಕ್ರಯಿಸಿ ನಿಮ್ಮನ್ನು ಪ್ರಾಧಾಯ ಪಡ್ತಾ ಇದ್ದೇನೆ. ನನಗಲ್ಲ, ನನ್ನ ಸ್ವಾರ್ಥಕ್ಕಲ್ಲ, ನನ್ನ ಸ್ವಂತಕ್ಕಲ್ಲ, ನಮ್ಮ ಬಡ ಜನಾಂಗಕ್ಕೆ ಎಲ್ಲರಿಗೂ ನಿಮ್ಮಂಥ ಸೌಕರ್ಯ ಆಗಬೇಕು. ನಿಮ್ಮನ್ನು ಕರೆಸಿ ನಿಮ್ಮನ್ನು ಬೇಡಿಕೊಳ್ಳುವುದಕ್ಕೆ ನನ್ನ ಅವಮಾನ ಮಾಡಬೇಡಿ, ನನಗೊಂದು ನ್ಯಾಯ ಒದಗಿಸ್ಕೊಡಿ ಅಂತ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೀನಿ. ಮಾಧ್ಯಮದವರನ್ನು ಬೇಡಿಕೊಳ್ತಾ ಇದ್ದೀನಿ. ಹೆಸರು ಬೇಕಂದರೆ ಮನೆ ಫಲಾನುಭವಿಯವರ ಹೆಸರು ಬೇಕಂದರೆ ವೆಂಕಟರಮಣ ರಾಜಮ್ಮ ವೆಂಕಟರಮಣ ಅಪ್ಪಲ್ಲ ಅಂತ ಅಡ್ರೆಸ್ಸರು ಮಾಜಿ ವೈಸ್ ಚೇರ್ಮನ್ ಆಗಿ ಇದ್ದುಕೊಂಡು ಅವನು ಫಸ್ಟು ಅತ್ತೆಗೆ ಮಾಡಿದ್ದಾನೆ, ಬಿಲ್ಲಾಗಿದೆ, ಮತ್ತೆ ಮಗನಿಗೆ ಮಾಡಿಕೊಂಡಿದ್ದಾನೆ, ಮತ್ತೆ ಅವನಿಗೆ ಮಾಡಿಕೊಂಡಿದ್ದಾನೆ. ನಾನು ಬಿಲ್ಲು ಪೆಂಡಂಗ್ ಇರುವಷ್ಟರಲ್ಲೇ ಅರ್ಜಿ ಕೊಟ್ಟಿದ್ದೀನಿ. ಬಿಲ್ ಪಾವತಿ ಮಾಡಬಾರದು, ನಿಲ್ಲಿಸಬೇಕು ಅಂತ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ, ನಾನು ತಲುಪಿದ್ದೀನಿ. ನಾನು ಆದರೂ ಸಹ ನಾನು ಅರ್ಜಿ ಕೊಟ್ಟ ಮೇಲೂ ಬಿಲ್ಲು ಪಾವತಿ ಮಾಡಿದ್ದಾರೆ. ಇದರಿಂದ ನಾನೇನು ಮಾಡಬೇಕು? ನಾನು ನಿಮ್ಮಂತ ಬೇರೆ ಆಫೀಸರ್ ಯಾರಾದರೂ ಬಂದರೆ, ಅಧಿಕಾರಿಗಳು ಬಂದರೆ ನಾನು ಮಾಗ್ತಿಯಲ್ಲಿ ಅತಿ ಹೊಡೆಯುವುದಕ್ಕೆ ಬರ್ತಾರೆ. ಆ ಗ್ರಾಮದಲ್ಲಿ ಎಲ್ಲ ರೌಡಿ ಈಜ ಮಾಡ್ತಾರೆ. ಯಾರು ಬರ್ತಾರೆ ಬರಲಿ, ಯಾರು ಗೆಲ್ತಾರೆ ಯಾರಲಿ, ಪಿ ಡಿ ಓನ ಮಾತಾಡಿದರೆ ನೀನು ಎಲ್ಲಿ ಕೊಟ್ಟರೆ ಕೊಟ್ಕೋ ನೀನು ಅಂತ ಹೇಳ್ತಾರೆ.
ಐದು ವರ್ಷಕ್ಕೆ ಹಿಂದೇನೋ ಸಸ್ಪೆಂಡ್ ಆಗಿದ್ದಾನೆ, ಆದ್ರೂ ಇಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಹತ್ತು ವರ್ಷದಿಂದ ಆ ಪಿ ಡಿ ಓ ಇಲ್ಲೇ ಇದ್ದಾನೆ. ಅವನ ಆಫೀಸರ್ ಅಂದು ಗೊತ್ತಿಲ್ಲ, ಅವನು ಯಾರಿಗೂ ಕೇರೂ ಮಾಡುವುದಿಲ್ಲ. ಯಾವ ಫೋನ್ ಯಾವ ಆಫೀಸರ್ ಫೋನ್ ಮಾಡಿದ್ರು ಎತ್ತಲ್ಲ ಅವನ ಫೋನು, ಹೋಗೋಲೆ ಅಂತಾನೆ. ಇಂಥ ಆಫೀಸರ್ ನಮಗೆ ಬೇಕಾಗಿಲ್ಲ. ನಾನು ಅಜ್ಜಿ ಬೆಂಗಳೂರಿನಲ್ಲಿ ಮೂರು ಅರ್ಜಿ ಕೊಟ್ಟಿದ್ದೀನಿ. ಬೆಂಗಳೂರಿನಲ್ಲಿ ನಾನು ಮನೆಯಲ್ಲಿದ್ದ ಅರ್ಜಿಗಳು ಮಾಹಿತಿಗಳು ತಂದಿದ್ದೀನಿ. ಬೆಂಗಳೂರಿಂದ ಜಿಲ್ಲಾ ಪಂಚಾಯತ್ ಆಫೀಸ್ಗೆ ಹಾಕಿದ್ದಾರೆ, ಮತ್ತೆ ಕೋಲಾರ ಕೈಗಾರಿಕಾ ಆಫೀಸ್ಗೆ ಹಾಕಿದ್ದಾರೆ. ಅವರಿಂದ DCGನು ಕೊಟ್ಟಿದ್ದೀನಿ ನಾನು ಅರ್ಜಿ. ಅವರು CS EO ಹಾಕಿದ್ದಾರೆ. EO ಹಾಕಿದ ತಕ್ಷಣ EO ಭೇಟಿ ಮಾಡಿ ಅಂತ ಹೇಳಿದ್ದಾರೆ. ನೀನು EO ಹತ್ರ ಹೋಗಿದ್ದೀನಿ. ಅವರು ಎರಡು ಮೂರು ಡೇಟ್ಗಳು ಕೊಟ್ಟರು, ನಾವು ನಿಮ್ಮ ಊರಿಗೆ ಇನ್ಸ್ಪೆಕ್ಷನ್ಗೆ ಬರ್ತೀವಿ, ನಿಮಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಹೋದರು ನಾಳೆ ಬರ್ತೀವಿ, ಇವ್ರು ಬರ್ತೀವಿ. ನನಗೆ ಓಡಾಡಿ ಸುಸ್ತಾಗೋಗಿದೆ. ಆ ಕಾರಣದಿಂದ ಎಲ್ಲೋದ್ರೂ ನನ್ನ ಮಾತು ನಡೀತಾ ಇಲ್ಲ. ಅದರ ಬಗ್ಗೆ ಅವರು ಏನೂ ತಕೊಳ್ತಾ ಇಲ್ಲ. ಓಡಾಡಿ ಸುಮ್ಮನೆ ಇದ್ದು ಬಿಟ್ಟಿದ್ದೀನಿ. ಅವರು ನನಗೆ ಹಿಂಬರಹ ಕೊಡಿ ಅಂತ ನಾನು ಮತ್ತೆ ಹೋಗಿ ಕೇಳಿದೆ. ಅವ್ನ ಕಾರಣ ಕೇಳಿ ನೋಟಿಸ್ ಅಂತ ಒಂದು ಕೊಟ್ಟಿದ್ದಾರೆ. ಅದರ ಮುಖಾಂತರ ಹಿಂಬರಹ ಕೊಡಿ ಮತ್ತೆ ಅರ್ಜಿ ಕೊಟ್ಟಿದ್ದೀನಿ ನಾನು. ಅರ್ಜಿ ಕೊಟ್ಟಿದ್ದರೆ ಅವ್ರು ಏನೇನೋ ಕೊಟ್ಟಿದ್ದಾರೆ. ನನ್ನನ್ನೇ ಅವಮಾನಿಸಿದ್ದಾನೆ ಯಾರು PDO, ನನ್ನನ್ನೇ ಅವಮಾನ ಮಾಡಿದ್ದಾರೆ. ಇವನು ಸೂಕ್ತ ಕ್ರಮ ನನ್ನ ಮೇಲೆ ಏನು, ಸಾರ್ವಜನಿಕನ ಮೇಲೆ ನನ್ನ ಮೇಲೆ ಏನು ಸೂಕ್ತ ಕ್ರಮ ತಗೊಳ್ಳೋದು? ದಯಮಾಡಿಸಿ ನನ್ನ ತಪ್ಪು ಇದ್ದರೆ ನನ್ನನ್ನೇ ತಗೊಳ್ಳಿ, ಕ್ರಮಕ್ಕೆ ತಗೊಳ್ಳಿ. ಇಲ್ಲ ಅಂದರೆ ಅವನಿಗೆ ಕ್ರಮ ಏನು ತಗೊಳ್ತಾರೋ ದಯವಿಟ್ಟು ನೀವು ತಗೊಳ್ಳಿ, ನನಗೆ ನ್ಯಾಯ ಒದಗಿಸ್ಕೊಡಿ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಸ್, ಕೇಳಿದ್ರಲ್ಲ ಅಲ್ಲಿರುವಂತಹ ಲಕ್ಷ್ಮೀಪತಿ ಅವರು ಕೂಡ ಹೇಳ್ತಾ ಇದ್ರು, ಅವ್ಯವಹಾರ ತುಂಬಾ ನಡೀತಾ ಇದೆ, ಎಲ್ಲ ಅಧಿಕಾರಿಗಳು ಕೂಡ ದೂರು ಕೊಟ್ಟಿದ್ರು, ಯಾವುದೇ ರೀತಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇದರ ಮಾಹಿತಿಯ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಶ್ರೀನಿವಾಸ್ಪುರದ ಪ್ರತಿನಿಧಿಯಾದ ಹರ್ಷವರ್ಧನ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಹರ್ಷವರ್ಧನ್, ಈಗ ತಂದೆ ಮಗನ ಅಕ್ರಮದಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಆರೋಪ ಕೇಳಿ ಬರ್ತಾ ಇದೆ. ಹೇಗ್ ಸಾಧ್ಯ ಆಯ್ತು ಇದು, ಇವರು ಶಾಮೀಲಾಗಿರೋದಕ್ಕೆ ಹೇಗ್ ಸಾಧ್ಯ ಅಂತ? ಹೌದು ಸ್ಮಿತಾ, ಏನಂತಂದ್ರೆ ನಮ್ಮ ದೇಶದಲ್ಲಿ ಗುಡಿಸಲ ಭಾರತ ಅನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಮೋದಿ ಅವರು ಒಂದು ಪಣ ಏನ್ ತೊಟ್ಟಿದ್ದಾರೋ ಅದೇ ತರನೇ ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಮತ್ತು ಹಾಲಿ ಶಾಸಕರಾಗಿರುವಂತವ್ರು ರಮೇಶ್ ಕುಮಾರ್ ಅಂತವರು ಏನ್ ತಣ ಹೊಟ್ಟಿದ್ದಾರೆ ಅಂತಂದ್ರೆ, ಶ್ರೀನಿವಾಸಪುರ ತಾಲೂಕಿನಲ್ಲಿ ಯಾರಿಗೂ ಮನೆ ಇಲ್ಲದಂತೆ ಮಾಡಬೇಕು ಅನ್ನೋದು, ಒಂದು ಗುಡಿಸಲು ಮುಕ್ತ ಅನ್ನಾಗಿ ಮಾಡಬೇಕು ಅನ್ನೋದು ಒಂದು ಪಣ ತೊಟ್ಟಿ ಏನು ಸುಮಾರು 2,000 ಅಥವಾ 3,000 ಹೆಚ್ಚು ಮನೆಗಳು ವಿಶೇಷ ಪ್ಯಾಕೇಜ್ ಮುಖಾಂತರ ಹಾಕಿಸ್ಕೊಂಡ್ಬಂದಿರೋದು ನಡೆದಿತ್ತು ಸ್ಮಿತಾ. ಇದೇ ಸಂದರ್ಭದಲ್ಲಿ ಏನಾಗಿದೆ ಅಂತಂದ್ರೆ, ಈ ರಮೇಶ್ ಕುಮಾರ್ ಅವರ ಹೆಸರು ಹೇಳ್ಕೊಂಡು PDO ಅನ್ನೋ ಅಧಿಕಾರಿ ನರೇಂದ್ರ ಬಾಬು ಅನ್ನೋರು ಅಧಿಕಾರಿ ಮತ್ತೆ ತಿರ್ಗಾ ಅವರು ಫಾಲೋವರ್ಸ್ ಅಂತ ಹೇಳ್ಬಿಟ್ಟು ಸುಖ ಸುಮ್ಮನೆ ಹೇಳ್ಕೊಂಡು ಅವರು ಮನೆಗಳು ಒಂದೇ ಮನೆಗೆ ಮೂರು ಬಿಲ್ ಹಾಕ್ಸ್ಕೊಂಡು ದುಡ್ಡು ಹೊಡಿ ಅಂತ ಕೆಲಸ ಮಾಡಿದ್ದಾರೆ ಅಂತ ಒಂದು ನಾಯಕ್ ಅವರು ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿಯವರೆಗೆ ಎಷ್ಟು ಅಂದ್ರೆ ಎಷ್ಟು ತರ ಹೀಗ್ ಮಾಡಿದ್ದಾರೆ ಅಂತ, ಮೊದಲನೇ ಬಾರಿಗೆ ಆಗಿರೋದಾ ಸ್ಮಿತಾ? ಏನಂತಂದ್ರೆ ಇನ್ನ ಹೆಚ್ಚು ಹೆಚ್ಚು ಮಾಹಿತಿ ಇದೆ ನಮ್ಮಲ್ಲಿ ಅಂತ ಹೇಳ್ಬಿಟ್ಟು ಒಂದು ಆರೋಪ ಹೇಳ್ತಿದ್ದಾರೆ, ಅವರು ವಿರುದ್ಧ ಆರೋಪ ಮಾಡ್ತಿದ್ದಾರೆ PDO ಅವ್ರ ವಿರುದ್ಧ ಈ ತರ ಸುಮಾರು ಅವ್ಯವಹಾರಗಳು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆರೋಪ ಇದೆ ಅವರು. ಎಸ್ ಮಾಜಿ ಸ್ಪೀಕ್ ಅಲ್ಲೋ ಹಾ ಹೇಳಿ ಹೇಳಿ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಹೆಸರಿಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆರೋಪ ಮಾಡ್ತಾ ಇದ್ದಾರೆ ಸ್ಮಿತಾ ಅವರು. ಈಗ ಲಕ್ಷ್ಮೀಪತಿ ಅವರು ಕೂಡ ಅಲ್ಲಿ ದೂರು ಕೊಟ್ಟಿದ್ದಾರೆ, ಅದು ಕಂಪ್ಲೇಂಟ್ ಆಗಿದೆಯಾ? ಮೇಡಮ್ ಸ್ಮಿತಾ, ಏನಂತಂದ್ರೆ ಅವ್ರು ಸುಮಾರು ಸರಿ ಅಧಿಕಾರಿಗಳ ಹತ್ರ EO ಅವ್ರ ಹತ್ರ ಮತ್ತೆ ತಿರ್ಗಾ CEO ಅವ್ರ ಹತ್ರ ಕಂಪ್ಲೇಂಟ್ ಮಾಡಿದ್ರು ಅವರು ಕ್ಯಾರೇ ಎನ್ನುತ್ತಿಲ್ಲ, ಅಧಿಕಾರಿಗಳು ಜಾಣ ಕೊಡದಂತೆ ವರ್ತಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ವಿರುದ್ಧ ಕಿಡಿ ಕಾರ್ತಾ ಇದ್ದಾರೆ ಲಕ್ಷ್ಮೀ ನಾಯಕ್ ಅವರು. ಮತ್ತೆ ತದನಂತರ ಏನಂತಂದ್ರೆ ಅವರು EO ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಏನಂತಂದ್ರೆ, ಇದು ಬೇಜವಾಬ್ದಾರಿತನ ತೋರಿದ್ದಾರೆ ನರೇಂದ್ರ ಬಾಬು PDO ಅವರು ಬೇಜವಾಬ್ದಾರಿತನ ತೋರಿ ಇವರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ವಿರುದ್ಧ.
ಈಗ ನರೇಂದ್ರ ಬಾಬು ಅವರ ಮೇಲೂ ಕೂಡ ಏನಾದ್ರೂ ಕ್ರಮ ತೆಗೆದುಕೊಂಡ್ರ? ಅವರು ಕೇಳಿದ್ರಿ, ನಾವು ಅದೇನ್ ಸರ್ ಇದ್ರ ಬಗ್ಗೆ ಮುಂದಿನ ನಡೆ ಏನು ಅಂತ ಕೇಳಿದಾಗ ನಾವು ಇಒ ಸಾಹೇಬ್ರನ್ನ ನಾವು ತನಿಖೆ ನಂತರ ಹೊರ ಬರ್ಬೇಕಾಗಿದೆ, ತನಿಖೆ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಒಂದು ಉಡಾಪೆ ಉತ್ತರ ಮುಖಾಂತರ ಸಮರ್ಥಿಸ್ಕೊಳ್ತಾ ಇದಾರೆ ಅಂತ ಅವರು. ಈಗ ದೂರು ಕೊಟ್ಟು ಎಷ್ಟು ದಿನ ಆಯ್ತು? ದೂರು ಕೊಟ್ಟು ಸುಮಾರು ವರ್ಷ ಆಗಿ ವರ್ಷದ ಮೇಲೆ ಆಗಿದೆ. ಆದ್ರೂ ವರ್ಕ್ ಒತ್ತಡ ಹೆಚ್ಚಾಗಿದೆ ಅದು ಇದು ಅಂತ ಹೇಳ್ಬಿಟ್ಟು ಒಂದು ಉಡಾಪೆ ಉತ್ತರದ ಮುಖಾಂತರ ತಳ್ಳಿ ಹಾಕ್ತಾ ಇದಾರೆ ಸ್ಮಿತ ಅವರು. ಓಕೆ, ಧನ್ಯವಾದಗಳು ಹರ್ಷವರ್ಧನ್ ತಮ್ಮ ಹೆಚ್ಚಿನ ಮಾಹಿತಿಗೆ. ಅಲ್ಲಿ ಹೇಳ್ತಾ ಇರುವಂತದ್ದು ಅಧಿಕಾರಿಗಳು ಶಾಮಿಲ್ ಆಗಿದ್ದಾರೆ, ಆದ್ರೆ ಈ ಒಂದು ಮನೆ ಮಂಜೂರು ಮಾಡಿರುವಂತದ್ದು ಒಂದೇ ಮನೆಗೆ ಎರಡು ಬಿಲ್ ಕೂಡ ಇವರು ಹಾಕ್ತಾ ಇದ್ರು. ಯಾವುದೇ ರೀತಿಯಾಗಿ ನಾವು ದೂರು ಕೊಟ್ಟರು ಕೂಡ ಎಲ್ಲ ಅಧಿಕಾರಿಗಳಿಗೂ ದೂರು ಸಲ್ಲಿಸಿದ್ರು, ಯಾವುದೇ ರೀತಿಯಾಗಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನೋದು ಕೂಡ ಅಲ್ಲಿ ಲಕ್ಷ್ಮೀಪತಿ ನಾಯಕ್ ಅವರ ಮಾತಾಗಿತ್ತು. ಹಾಗಿದ್ರೆ ಆದಷ್ಟು ಬೇಗ ಅಧಿಕಾರಿಗಳು ಇದರ ಬಗ್ಗೆ ಒಂದಿಷ್ಟು ಪರಿಶೀಲನೆಯನ್ನ ನಡೆಸಿ ಏನಾಗ್ತಾ ಇದೆ, ಒಳ ದಂಧೆ ಅಂದ್ರೆ ಒಳ ಮೋಸ ಏನಾಗ್ತಾ ಇದೆ ಅನ್ನೋದು ಕೂಡ ಇವರು ಪರಿಶೀಲನೆಯನ್ನ ನಡೆಸಿದ್ರೆ ಅಲ್ಲಿರುವಂತಹ ಗ್ರಾಮದ ಜನರಿಗೆ ಕೂಡ ಇದು ನ್ಯಾಯ ದೊರಕುವಂತಹ ವಿಷಯ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.